ಬೆಳಗಾವಿಯಲ್ಲಿನ ಎಂಇಎಸ್ ಕಾರ್ಯಕರ್ತರ ಪುಂಡಾಟಿಕೆ ಖಂಡಿಸಿ ರಾಜಧಾನಿಯಲ್ಲೂ ಪ್ರತಿಭಟನೆ ನಡೆಯಿತು. ನಾಳೆಯೂ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಈ ಬೆನ್ನಲ್ಲೇ ಶಿವಾಜಿ ಪ್ರತಿಮೆಗೆ ಭದ್ರತೆ ನೀಡಲಾಗಿದೆ. ಹಿಂದೂ ಪರ ಸಂಘಟನೆಗಳೊಂದಿಗೆ ಸಭೆ ಮಾಡಿರುವ ಪೊಲೀಸರು ನಾಳೆಯ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಶಿವಾಜಿ ಪ್ರತಿಮೆ ಸುತ್ತಲೂ ಸಿಸಿಟಿವಿ ಅಳವಡಿಕೆ. ರಾಜಧಾನಿಯ ಎಲ್ಲಾ ಪ್ರತಿಮೆಗಳಿಗೂ ಭದ್ರತೆ. ಮೊನ್ನೆ ಶಿವಾಜಿ ಪ್ರತಿಮೆಗೆ ಮಸಿ ಬಳಿದ ಹಿನ್ನೆಲೆಯಲ್ಲಿ ದೂರದ ಬೆಳಗಾವಿಯಲ್ಲಿ ಗಲಾಟೆ ಆಗ್ತಿದೆ. ಹೀಗಾಗಿ ಬೆಂಗಳೂರಿನಲ್ಲಿರುವ ಎಲ್ಲಾ ಶಿವಾಜಿ ಪ್ರತಿಮೆಗಳಿಗೆ ಭದ್ರತೆ ನೀಡಲು ಸೂಚನೆ ನೀಡಲಾಗಿದೆ. ಶಿವಾಜಿ ಪ್ರತಿಮೆ ಮರಾಠಿಗರು ವಾಸಿಸುವ ಏರಿಯಾ, ಮಹಾರಾಷ್ಟ್ರದಿಂದ ಬರುವ ಬಸ್, ವಾಹನಗಳಿಗೆ ಭದ್ರತೆ ನೀಡಲು ಸೂಚನೆ ನೀಡಲಾಗಿದೆ. ಮರಾಠಿ ಜನ ವಾಸಿಸುವ ಕಾಲೋನಿಗಳ ಬಳಿ ಪೊಲೀಸ್ ಬಂದೋಬಸ್ತ್ ಮಾಡಲು ಸೂಚಿಸಲಾಗಿದೆ. ಘಟನೆಯಿಂದ ಎಚ್ಚೆತ್ತ ಪೊಲೀಸರು ಶಿವಾಜಿ ಪ್ರತಿಮೆಯ ಸುತ್ತಮುತ್ತ ನಾಲ್ಕು ಕಡೆಗಳಲ್ಲಿ ಸಿಸಿಟಿವಿ ಅಳವಡಿಸಿದ್ದಾರೆ. ಪೊಲೀಸ್ ಭದ್ರತೆ ಮಾಡಿದ್ದು ಆರೋಪಿಗಳಿಗಾಗಿ ಹುಡುಕಾಟ ನಡೆದಿದೆ. ಹಿಂದೂ ಪರ ಸಂಘಟನೆಗಳೊಂದಿಗೆ ಪೊಲೀಸರ ಸಭೆ. ಬೆಳಗಾವಿ ಘಟನೆ ಖಂಡಿಸಿ ನಾಳೆ ಬೃಹತ್ ಪ್ರತಿಭಟನೆಗೆ ಹಿಂದೂ ಪರ ಸಂಘಟನೆಗಳು ನಿರ್ಧರಿಸಿದ್ದವು. ಕೂಡಲೇ ಎಲ್ಲರನ್ನೂ ಸದಾಶಿವನಗರ ಪೊಲೀಸ್ ಠಾಣೆಗೆ ಪೊಲೀಸರು ಸಭೆ ಮಾಡಿ ಪ್ರತಿಭಟನೆ ಕೈಬಿಡಲು ಮನವಿ ಮಾಡಿದ್ದಾರೆ. ಪೊಲೀಸರ ಮನವಿಗೆ ಸ್ಪಂದಿಸಿ ಪ್ರತಿಭಟನೆ ವಾಪಸ್ ಪಡೆಯಲಾಗಿದೆ. ಅನುಮತಿ ಈಗಾಗಲೇ ಡಿಸಿಪಿ ಸಾಹೇಬರು ಕೊಟ್ಟಿದ್ದಾರೆ. ಆದರೂ ನಾವು ಈಗ ಒಂದು ಏನು ಶಿವಾಜಿ ಮಹಾರಾಜರ ಮೂರ್ತಿ ಹತ್ರ 144 ಸೆಕ್ಷನ್ ಹಾಕಿದ್ದಾರೆ. ಅದರ ಸಲುವಾಗಿ ನಾವು ಕಮಿಷನರ್ ಆಫೀಸ್ಗೆ ಹೋಗಿ ಒಂದು ಮೆಮೊರಂಡಮ್ ಅನ್ನು ಕೊಡೋ ಪ್ಲಾನ್ ಅಂತ ಮಾಡಿದ್ದೀವಿ. ಕ್ರಿಕೆಟಿಗಳೇ ತಿಕ್ತಾ ಇದ್ದಾರೆ, ಪೊಲಿಟಿಕಲ್ ಪಾರ್ಟಿಗಳು ಗೇನ್ಗೋಸ್ಕರ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ. ಆದರೆ ಈ ಇಶ್ಯೂಸ್ನ ದಯವಿಟ್ಟು ಎಲ್ಲ ಸಂಘಟನೆಗಳಾಗಲಿ ಎಲ್ಲ ಸಮಾಜದವರಾಗಲಿ ಇದನ್ನು ಅವಕಾಶ ಕೊಡಬೇಡಿ. ನಾವು ಮರಾಠರು, ಕನ್ನಡಿಗರು, ಮರಾಠರು ಎಲ್ಲ ಒಗ್ಗಟ್ಟಾಗಿದ್ದೀರಿ. ಎಂಇಎಸ್ ಪುಂಡಾಟಕ್ಕೆ ಕೆರಳಿದ ಕನ್ನಡಿಗರು ರಸ್ತೆ ತಡೆದು ಪ್ರತಿಭಟನೆ, ನಾಳೆ ಬೆಳಗಾವಿ ಚಲೋ. ಬೆಳಗಾವಿಯಲ್ಲಿನ ಎಂಇಎಸ್ ಪುಂಡಾಟ ಖಂಡಿಸಿ ಬೆಂಗಳೂರಿನ ಹಲವೆಡೆ ಪ್ರತಿಭಟನೆ ನಡೆಯಿತು. ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಪ್ರವೀಣ್ ಶೆಟ್ಟಿ ಬಣ, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಾರಾಯಣಗೌಡ ಬಣ ಪ್ರತಿಭಟನೆ ನಡೆಸಿದ್ರು. ಗೂಂಡಾ ಕಾಯ್ದೆ ಹಾಕಿ ಬಂಧನ ಮಾಡಬೇಕೆಂದು ಒತ್ತಾಯಿಸಲಾಯಿತು. ರಣ ಏಡಿಗಳ ಸರ್ಕಾರ ಅಲ್ಲನದಾದೆ ಆ ಪುಂಡ್ರನ್ನ, ಆ ಪೋಕ್ರಿಗಳನ್ನ ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಬೇಕು, ಅವನ್ನೆಲ್ಲ ಗಡಿಪಾರ್ ಮಾಡಬೇಕು. ಕರ್ನಾಟಕದ ನೆಲದಲ್ಲಿ ಬದುಕುವ ರೀತಿ ನೀತಿಯನ್ನ ಕಲಿದೆ ಹೋದ್ರೆ ಅಂತವರು ಕರ್ನಾಟಕ ನೆಲದಲ್ಲಿ ಇರಬಾರ್ದು. ಎಂಇಎಸ್ ಪುಂಡಾಟ ಖಂಡಿಸಿ ನಾಳೆ ಬೆಳಗಾವಿ ಚಲೋ. ರಾಜಧಾನಿಯಿಂದ ಬೆಳಗಾವಿವರೆಗೂ ರ್ಯಾಲಿ. ಬೆಳಗಾವಿಯ ಗಲಾಟೆ, ನಾಳೆಯ ಪ್ರತಿಭಟನೆ ಬಗ್ಗೆ ಚರ್ಚೆ ಮಾಡಲು ಕರಾವೇ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳ ಸಭೆ ನಡೆಯಿತು. ಬೆಳಗಾವಿ ಚಲೋ, ಕರ್ನಾಟಕ ಬಂದ್ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಕರಾವೇ, ದಲಿತ ಪರ ಸಂಘಟನೆಗಳು, ರಾಯಣ್ಣ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ನಾಳೆ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಬೆಳಗಾವಿವರೆಗೂ ರ್ಯಾಲಿ ಮಾಡಲು ನಿರ್ಧರಿಸಲಾಯಿತು. ನಾವೆಲ್ಲ ಸಾವಿರಾರು ಸಂಘಟನೆಗಳ ಸಂಪರ್ಕವನ್ನು ಮಾಡಿ ನಾಳೆ 11 ಗಂಟೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ವಟಾಳೂರು, ಸಾಲಗೋವಿದವರು ಮತ್ತೆಲ್ಲ ದಲಿತ ಪರ ಸಂಘಟನೆಗಳು, ಎಲ್ಲ ಜಿಲ್ಲಾ ಮಟ್ಟದ ಕಾರ್ಯಕರ್ತರು ಬೆಳಿಗ್ಗೆ 11:00 ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಪ್ರಾರಂಭ ಮಾಡ್ತೀವಿ. ಅದಾದ್ಮೇಲೆ ನರ್ಮಂಗ್ಲ, ಪ್ರತಿಯೊಂದು ಜಿಲ್ಲೆಗಳಿಗೆ ಭೇಟಿಯನ್ನು ಕೊಡೋದ್ರ ಮುಖಾಂತರ ಸಹಸ್ರ ಸಹಸ್ರ ಸಂಖ್ಯೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಮಾಲೆಯನ್ನು ಹಾಕಿ ಸುವರ್ಣಸೌಧಕ್ಕೆ ಮುತ್ತಿ ಹಾಕುವ ಕೆಲಸವನ್ನ ನಾವೆಲ್ಲರೂ ಸಹ ಮಾಡ್ತೀವಿ. ಕೇವಲ ಕೆಲವರ ಒಂದು ವಿಚಾರ ಅಲ್ಲ, ಕನ್ನಡ ನಾಡಿನ ಜಲ ನೆಲ ಮತ್ತು ಭಾಷೆಯ ಉಳಿವಿಗಾಗಿ ನಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ಮರೆತು ಹೋರಾಟ ಮಾಡಬೇಕಾಗಿದೆ. ಇವತ್ತೇನು ಕನ್ನಡದ ಸಂಘಟನೆಗಳು ಸಭೆಯನ್ನು ಕರೆದಿದ್ರು, ಸಭೆಯಲ್ಲಿ ಭಾಗವಹಿಸಿ ಅವರು ತೆಗೆದುಕೊಂಡಿರತಕ್ಕಂಥ ನಿರ್ಣಯವನ್ನ ನಾವು ಬೆಂಬಲಿಸಿದ್ದೇವೆ. ಈ ಎಲ್ಲದರ ನಡುವೆ ರಾಜ್ಯದಲ್ಲಿ ಎಂಇಎಸ್ ಹಾಗೂ ಶಿವಸೇನೆ ನಿಷೇಧಕ್ಕೆ ಒತ್ತಾಯ ಮಾಡಲಾಗಿದೆ. ಕರಾವೇ ಪ್ರವೀಣ್ ಶೆಟ್ಟಿ ಬಣದಿಂದ ಡಿಜಿ ಐಜಿಪಿಗೆ ದೂರು ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.